ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಟ್ಸ್ ಮೀ ಜಾನ್ವಿ ವಿ ಬ್ಲಾಗ್. ನಾನಿವತ್ತು ಸೋರೆಕಾಯಿ ಉಪಯೋಗಿಸ್ಕೊಂಡು ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೋರೆಕಾಯಿ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು 2 ಕಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಸೋರೆಕಾಯಿ ತುರ್ಕೊಂಡು 1 ಕಪ್ ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಬೇಳೆ ನೆನೆಸಿರೋದು, ಈರುಳ್ಳಿ 3, ಇಲ್ಲಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪಸಿಗೆ ಸೊಪ್ಪು 3 ಇದೆ. ಇವೆಲ್ಲ ಬೇಕಾಗುತ್ತೆ ಈ ಮಸಾಲೆ ರೊಟ್ಟಿ ಮಾಡೋದಕ್ಕೆ. ಮೊದಲಾಗಿ ಈ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ 3 ರುಬ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು, ಮತ್ತು ನಾವು ಏನೇನು ಪದಾರ್ಥವನ್ನು ತೊಗೊಂಡಿದ್ದೀನಿ, ಈರುಳ್ಳಿ, ಸೋರೆಕಾಯಿ ಮತ್ತು ಸೊಪ್ಪು ಎಲ್ಲನೂ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿರಬೇಕು. ಇವೆಲ್ಲ ಮಿಕ್ಸ್ ಆದ ನಂತರ ಈ ನಾವೇನು ಅಕ್ಕಿ ಹಿಟ್ಟು ತೊಗೊಂಡಿರ್ತೀವಿ, 2 ಕಪ್ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದು ಮಿಕ್ಸ್ ಆದಮೇಲೆ ನಾವು ನೋಡಿಕೊಂಡು ನೀರು ಹಾಕಬೇಕು, ಯಾಕಂದರೆ ಸೋರೆಕಾಯಿ ನೀರು ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಕಾದಾಗ ಮಾತ್ರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೊಟ್ಟಿ ಇಟ್ಟು ರೆಡಿಯಾಗಿದೆ. ಒಂದು ರೊಟ್ಟಿ ತಟ್ಟೋ ಶೀಟ್ ನಿಮ್ಗೆ ಯಾವುದೇ ಬಾಳೆ ಎಲೆ ಸಿಕ್ಕಿದ್ರು ಬಾಳೆ ಎಲೆಯಲ್ಲಿ ತಟ್ಬೋದು. ಇದು ರೊಟ್ಟಿ ಮತ್ತು ಹೋಳಿಗೆ ತಟ್ಟೋ ಶೀಟ್ ಅಂತಾರೆ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು, ಒಂದೆರಡು ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು, ನಾವು ಎಷ್ಟು ಉಂಡೆ ದೊಡ್ಡ ನಿಮಗೆ ದಪ್ಪ ದೊಡ್ಡದು ಬೇಕು ಅಂದರೆ ದಪ್ಪ ಆರೆಂಜ್ ಸೈಜ್ ಅಷ್ಟು ಆ್ಯಪಲ್ ಸೈಜ್ ಅಷ್ಟು ತೊಗೋಬೋದು. ಇಲ್ಲಾಂದರೆ ನಿಮ್ಗೆ ಏನು ಬೇಕೋ ಅಷ್ಟು ಸೈಜ್ ತೊಗೊಂಡು ಅದರಲ್ಲಿ ಆ ಶೀಟ್ ಮೇಲೆ ತಟ್ಕೋಬೇಕು. ರೊಟ್ಟಿಯನ್ನು ತಟ್ಟಾದಮೇಲೆ ಕಾವಲಿ ಮೇಲೆ ಹಾಕ್ಕೊಂಡು ಆದಮೇಲೆ ಒಂಚೂರು ಎಣ್ಣೆ ಹಾಕ್ಬೇಕಾಗತ್ತೆ. ಸುತ್ತ ಎಣ್ಣೆ ಹಾಕಿ ಮತ್ತು ಮಧ್ಯದಲ್ಲಿ ಒಂದು ಹೋಲ್ ಮಾಡಿರ್ತೀನಿ, ಯಾಕಂದರೆ ಮಧ್ಯ ಎಲ್ಲ ಫುಲ್ಲು ಬೇಯಲಿ ಅಂತ. ಆ ಹೋಲಿಗೂ ಎಣ್ಣೆ ಹಾಕಿ ಮುಚ್ಚಿ ಒಂದು 5 ನಿಮಿಷ ಒಂದು ಇದನ್ನು ಬೇಯಿಸ್ಬೇಕಾಗತ್ತೆ.
ಸೋರೆಕಾಯಿ ರೊಟ್ಟಿ ವಿತ್ ಆನಿಯನ್ ಚಟ್ನಿ ರೆಡಿ ಟು ಸರ್ವ್. ನೀವು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಜೊತೆ ಬೆಣ್ಣೆ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಬೆಣ್ಣೆ ಕರಗಿ ಹಾಕಿ ಕರಗಿದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ನನ್ನ ಫರ್ದರ್ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.